ಸ್ಯಾಂಡಲ್ವುಡ್ ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸುಹಾಸಿನಿ ಮ್ಯಾಮ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀವಿ. ಸೊ ಈ ಸಿನಿಮಾದಲ್ಲಿ ನಾನು ಚಿಕ್ಕ ವರ್ಷನ್ ಅಂದ್ರೆ ಫ್ಲಾಶ್ ಬ್ಯಾಕ್ಗೆ ಹೋದೆ, ಬ್ಯಾಕ್ ಟು 1980s. ಅಲ್ಲಿರುವಂತದ್ದು ಒಂದು 25-year-old ಹುಡುಗಿ ಪ್ಲೇ ಮಾಡ್ತೀನಿ. ಸೊ ಬೇಸಿಕಲಿ ಸುಹಾಸಿನಿ ಮ್ಯಾಮ್ಸ್ ಎರಡನೇ ವರ್ಷನ್. ತುಂಬಾನೇ ಚೆನ್ನಾಗಿದೆ. ತುಂಬಾ ನನ್ನಂತಹ ಒಂದು ನಟಿಗೆ ಇಂಥದ್ದು ಒಂದು ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ವಾಸ್ ಐ ಥಿಂಕ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಫಾರ್ ಮೀ ಇನ್ ಮೈ ಕೆರಿಯರ್. ಒಂದು ಪಾಸಿಟಿವಿಟಿ ಇದೆ ಈ ಸಿನಿಮಾ ಬಗ್ಗೆ. ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ಅ ಫ್ಯಾಮಿಲಿ ಫಿಲ್ಮ್. ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನಾನು ಮತ್ತೆ ಸುಹಾಸಿನಿ ಮ್ಯಾಮ್ ಇಬ್ರು ಪ್ಲೇ ಮಾಡೋವಂಥ ನಂದಿನಿ ಅನ್ನೋ ಪಾತ್ರ ಒಂದು ಎಜುಕೇಟೆಡ್ ಬೋಲ್ಡ್ ಹುಡುಗಿ, ಅ ಗರ್ಲ್ ಹೂ ಮೇಕ್ಸ್ ಡಿಸಿಷನ್ಸ್ ಫಾರ್ ಹರ್ ಸೆಲ್ಫ್. ಆದರೆ ಫ್ಲಾಶ್ ಬ್ಯಾಕ್ಗೆ ಹೋದಾಗ ಕೆಲವೊಂದು ಆಗಿನ ಕಾಲದಲ್ಲಿರುವಂಥದ್ದು ಪೆಟ್ರಿಯಾರ್ಕಲ್ ಟೈಸ್ಗೆ ಯೂಶ್ವಲಿ ಹೆಣ್ಮಕ್ಳು ಎಸ್ಪೆಷಲಿ ಎದುರಿಸೋಕ್ಕಾಗಲ್ಲ. ತಂದೆ ತಾಯಿ ಮಾತೇ ಕೇಳ್ಕೊಂಡೇ ಬಿಡಿದ್ದಾರೆ. ಸೊ ಅಂಥದ್ದು ಒಂದು ಕ್ಯಾರೆಕ್ಟರ್. ಆ್ಯಂಡ್ ಸಾಂಗ್ಸ್ ಅರ್ಜುನ್ ಜನ್ಯ ಸರ್ ಮಾಡಿದ್ದಾರೆ, ಮ್ಯೂಸಿಕ್ ಇಸ್ ಬೈ ಅರ್ಜುನ್ ಜನ್ಯ ಸರ್. ಐ ಥಿಂಕ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ಸ್ ಆಫ್ ದ ಫಿಲ್ಮ್. ಬಿಟ್ಟರೆ ವಿಜುವಲಿ ಕೂಡ ಸಿನಿಮಾ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಫ್ಲಾಶ್ ಬ್ಯಾಕ್ಗೆ ಹೋದಾಗ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟ್ರೀಟ್ಮೆಂಟ್ ನಮ್ಮ ಡೈರೆಕ್ಟರ್ ಗುರು ಹಾಗೂ ನಮ್ಮ ಸಿನಿಮಾಟೋಗ್ರಫರ್ ಜಿಬಿನ್ ಕೊಟ್ಟಿದ್ದಾರೆ. ಮತ್ತೆ ಪ್ರೆಸೆಂಟ್ ಈ ಟೈಮಲ್ಲಿ ಒಂದು ಮಾಡರ್ನ್ ಈಸಿ ಫೀಲ್ ಟು ದಿ ಎಂಟೈರ್ ಸಿನಿಮಾಟೋಗ್ರಫಿ. ಸೊ ವಿಜುವಲಿ ಕೂಡ ಸಿನಿಮಾ ನೀವು ನೋಡಿದಾಗ ನಿಮಗೆ ಒಂದು ಸ್ಟಾಕಿಂಗ್ ಕಾಂಟ್ರಾಸ್ಟ್ ಅನಿಸುತ್ತೆ. ಬಿಟ್ಟರೆ ಅಂಬರೀಶ್ ಸರ್, ಈ ಸಲ ಕೂಡ ನನಗೆ ಸಿಕ್ಕಿಲ್ಲ ಒಂದು ಚಾನ್ಸ್ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳಕ್ಕೆ. ಇಟ್ಸ್ ಸೇಮ್ ಟು ಯು ಸುಹಾಸಿನಿ ಮ್ಯಾಮ್, ಬಟ್ ಇನ್ ಮುಂದೆ ಖಂಡಿತ ಐ ಲುಕ್ ಫಾರ್ವರ್ಡ್ ಟು ಇಟ್. ಆಫ್ ಕೋರ್ಸ್ ದಿಲೀಪ್ ರಾಜ್ ಸರ್ ಕೂಡ ಐ ಕುಡಂಟ್ ಶೇರ್ ಸ್ಕ್ರೀನ್ ಸ್ಪೇಸ್. ಆದರೆ ಲಾಸ್ಟ್ ಕೂತಿದಾರಲ್ಲ ನಮ್ಮ ಮಿಸ್ಟರ್ ಶಿವರಾಜ್ ಕೆಆರ್ಪೇಟೆ, ಅವ್ರು ನಮ್ಮ ಭಾಗದಲ್ಲೇ ಬರೋದು. ಸೊ ಹಿ ಆಡ್ಸ್ ದಿ ಎಂಟೈರ್ ಮಚ್ ನೀಡೆಡ್ ಕಾಮಿಡಿ ಇನ್ ದಿ ಫಿಲ್ಮ್. ಆ್ಯಂಡ್ ಆಫ್ ಕೋರ್ಸ್ ಥ್ಯಾಂಕ್ ಯು ಮಂಜು ಸರ್, ಇಟ್ಸ್ ಅ ಪ್ಲೆಜರ್ ಟು ಬಿ ವರ್ಕಿಂಗ್ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಸಂಚಿತ್ ಕೂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹೀ ವಾಸ್ ಹೀಸ್ ಅ ಕೋ ಡೈರೆಕ್ಟರ್ ಆಫ್ ದ ಫಿಲ್ಮ್ ಆ್ಯಂಡ್ ಈಸ್ ಕನ್ ಆನ್ ಲಿಸ್ಟ್. ಥ್ಯಾಂಕ್ ಯು.